ಇಲ್ಲಿ ಬರ್ತಿರೋನು ಈಗಿನ ಓರ್ವ ಪ್ರಮುಖ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿದ್ದಾನೆ. ಎಲ್ಲರ ಡಿಗ್ರಿ ಲೈಫಲ್ಲಿ ಎಲ್ರಿಗೂ ಸ್ನೇಹಿತರಿರ್ತಾರೆ, ನಿಮಗಿರಲಿಲ್ಲ ಅಂದರೆ ಅಯ್ಯೋ ಪಾಪ. ಲವಕುಶರು ಇಬ್ಬರ ಜೋಡಿ, ಅಮರ್ ಅಕ್ಬರ್ ಆಂಥನಿ ಮೂವರ ಜೋಡಿ, ಹಾಗೆಯೇ ನಮ್ಮ ಸ್ನೇಹಿತರು ನಾಲ್ವರ ಜೋಡಿ. ಈ ನಾಲ್ಕು ಜನ ಸ್ನೇಹಿತರ ಭೇಟಿ ವರ್ಷಗಳ ನಡುವೆ ಆದರೂ ಅವರ ನಂಟು ಹಾಗೆ ಇರುತ್ತದೆ. ಆ ನಂಟು ನಗೆಗೆ ಕಾರಣ ಇವನ ಹೆಸರು ವೃಷಿಕ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕುಳ್ಳ ಅಭಿಷೇಕ್, ಇವನು ಆದಿತ್ಯ, ಈತ ನಮ್ಮ ಬಳಗದ ನಾಯಕ ಪಣೀಶ್. ಅಲ್ಲಿ ಕ್ಲಾಸ್ ಇರ್ತಿತ್ತೋ ಬಿಡ್ತಿತ್ತೋ ಇವ್ರು ಸದಾ ಇರ್ತಿದ್ರು. ಇವ್ರು ನಾಲ್ವರು ಸೇರಿ ಪಕ್ಕಾ ಲಾಸ್ಟ್ ಬೆಂಚರ್ಸ್. ಕ್ಲಾಸ್ನ 54 ಅಟೆಂಡೆನ್ಸಲ್ಲಿ 4 ಯಾವತ್ತೂ ಮಿಸ್ ಆಗ್ತಿತ್ತು. 10:30 ಬ್ರೇಕಲ್ಲಿ ಪಬ್ಜಿ ಆಡು, 1 ಗಂಟೆ ಬ್ರೇಕಲ್ಲಿ ಕ್ರಿಕೆಟ್ ಆಡು, ನಿಂಗೆ ಟೈಮಲ್ಲಿ ಇನ್ಸ್ಟಾಲ್ ಆಡು. ಬೈ ಮಿಸ್ ಆಗಿ ಏನಾದ್ರೂ ಕ್ಲಾಸಿಗೆ ಬಂದರೆ ಕೊನೆ ಬೆಂಚಲ್ಲಿ ಕೂತ್ಕೊಂಡು ಕೂಗಾಡು. ಎಲ್ಲ ಬ್ಯುಸಿಲಿ ನಮ್ಮ ಹುಡುಗರಿಗೆ ಸೆಮ್ಮಿಗೆ 3 ಇಂಟರ್ನಲ್ಸ್ ಇರುತ್ತೆ, ಅದ್ರಲ್ಲಿ ನಾವು ಆ್ಯಾರೇಜ್ ಆಗಬೇಕು ಅನ್ನೋ ನಾಲೆಡ್ಜೇ ಇರಲಿಲ್ಲ. ಬಟ್ ಅಗೇನ್ ದ ಬಾಲ್ ಇಸ್ ನಾಟ್ ಆಲ್ವೇಸ್ ಇನ್ ಅವರ್ ಕೋರ್ಟ್. ಕೊನೆಗೂ ನಮ್ಮ ಗೆಳೆಯರು ಒಂದು ದಿವಸ ದೇವ್ರ ಹೆಸರು ಹೇಳಿ ಕಾಂಟಿನ್ಯೂ ತೆಗೆದು ನೋಡಿದ್ರು. ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆನೆ 3 ವಿಕೆಟ್ ಹೋಗಿತ್ತು. ಇದಕ್ಕೆ ಹೆದರಿ ಒಂದಿಷ್ಟು ಜನ ಟ್ರ್ಯಾಕ್ಗೆ ಬಂದರು. ಆದರೆ ನಮ್ಮ ನಾಯ್ಕನ ಟ್ರ್ಯಾಕ್ಗೆ ಐಶ್ವರ್ಯ ಬಂತು. ಕೊನೆಗೂ ನಮ್ಮ ಹೀರೋ ಧೈರ್ಯ ಮಾಡಿ ಐಶ್ವರ್ಯ ಸಮಥಿಂಗ್ ಟು ಟೆಲ್ ಯು ಅಂತ ಹೇಳಿದಾಗ ಅವಳು ಹೇಳಿ ಬ್ರೋ ಪಾಪ. ಅದು ಬೇಸಿಗೆಗಾಲ, 8 ಸೆಮ್ಮಲ್ಲಿರೋ ನಮ್ಮ ಹುಡುಗರು ಈಗ ಬೆನ್ ಮೇಲೆ ಹೊರೆ ಹೊತ್ಕೊಂಡಿದ್ದಾರೆ. ಇನ್ನು 6 ನಮ್ಮ ಗೆಳೆಯರಿಗೆ ಮಾಡು ಇಲ್ಲವೇ ಮಡಿ. ಹುಡುಗ ಬುದ್ಧಿ ಕಮ್ಮಿ ಆಯಿತು. ಜೀವನದಲ್ಲಿ ಕೊನೆಗೂ ಒಂದು ದಿವಸ ಲೆಕ್ಚರರ್ಸು ಹಿರಿಯರು ಹೇಳಿದ ಮಾತು ತಲೆಗೋಯ್ತು. 4 ಓದಿನ ಮೇಲೆ ಇಲ್ಲದೆ ಇದ್ದಿದ್ದ ಆಸಕ್ತಿ, ಶ್ರದ್ಧೆ, ಭಯ ಎಲ್ಲ ಉಕ್ಕು ಬಂತು. ಆವಾಗ ಕಣ್ಣಲ್ಲಿ ಒಂದು ಕನಸು, ಅಪ್ಪ ಅಮ್ಮದಿರ ಆಕಾಂಕ್ಷೆ ಇವನ್ನೆಲ್ಲ ಪೂರೈಸಬೇಕು ಅಂತ ಆಸೆ ಆಯಿತು. ಆದರೆ ಕಾಲ ಮಿಂಚೋಗಿತ್ತ. 7 ಸೆಮಿಸ್ಟರ್ ರಿಸಲ್ಟ್ ಬಂತು. 6 ನಮ್ಮ ಹೀರೋ ಪಾಸ್ ಆಗಿದ್ದು ಒಂದೇ ಸನ್ನಿವೇಶ ಅವಾಸ್ತವಿಕವಾಗಿತ್ತು. ಅದಕ್ಕಿಂತ ಅವಾಸ್ತವಿಕ ಏನಂದರೆ ಆ ಸ್ನೇಹಿತರ ಬಳಗ ಇರಲ್ಲ, ಸದಾಕಾಲ ಜೊತೆ ಇದ್ದಿದ್ದ ಗೆಳೆಯರು ಮುಂದೊಟ್ಟೋದ್ರು. ಇವಾಗ ನಮ್ಮ ಹೀರೋ ಒಬ್ಬಂಟಿಗ. ಇವತ್ತು ಭುಜ ಕೊಟ್ಟೊಳಕ್ಕೆ ಅವನಿಗೆ ಒಬ್ಬ ಸ್ನೇಹಿತ ಇರಲಿಲ್ಲ. 4 ದಿಲ್ದಾರಂಗ್ ಮೆರೆದ ದೊರೆ ಇವತ್ತು ದಾರಿ ಕಾಣದ ಮಗುವಾಗಿದ್ದ. ಯಾವುದೇ ಮಗುವಾಗಿರಲಿ ಗೊಂದಲದಲ್ಲಿದ್ದಾಗ ಅವನಿಗೆ ನೆನಪಾಗೋದು ಅವನ ತಂದೆ. ನೀನು ಎಕ್ಸಾಮಲ್ಲಿ ಫೇಲ್ ಆಗಿರೋದು ಲೈಫಲ್ಲ, ನೀನು ಎಲ್ಲಿದ್ದರೂ ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ, ನಿನ್ನ ಪ್ರಯತ್ನ ನೀನು ಮಾಡು. ನಾನು ನಿನ್ನ ಜೊತೆ ಯಾವತ್ತೂ ಇರ್ತೀನಿ, ಶಾಶ್ವತವಾಗಿರ್ತೀನಿ. ಈ ಪ್ರಮಾಣ ಜೀವನದಲ್ಲಿ ತುಂಬ ಜನ ಮಾಡ್ತಾರೆ, ಆದರೆ ಪೂರೈಸೋದು ಅಪ್ಪ ಅಮ್ಮ ಮಾತ್ರ. ಅಪ್ಪ ತೆಗಳುತ್ತಾರೆ ಅಂದ್ಕೊಂಡಿದ್ದ, ಅದ್ರ ಬದಲು ಅವ್ರ ಸಾಂತ್ವನ ಕೇಳಿ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗಾದರೂ ನಾನು ಬದಲಾಗಬೇಕು ಅಂತ ಅವನ ಗರ್ವ ಆಯಿತು. ತಪ್ಪು ಸಹಜ, ತಿದ್ದು ನಡೆಯೋ ಜೀವನ ಅಂತ ಅಂದ್ಕೊಂಡು ಮನ ಪರಿವರ್ತಿಸ್ಕೊಂಡ.
ಲೈಬ್ರರಿ ಮುಖಾನು ನೋಡ್ತಿದ್ದ ಹುಡುಗ ಇವತ್ತಲ್ಲಿ ಗಂಟುಗಟ್ಟಲೆ ಕಾಲ ಕಳೀತಾನೆ. ಇವೆಲ್ಲ ಬದಲಾವಣೆ ಸುಲಭ ಇರಲಿಲ್ಲ, ಆದರೂ ಸೋಲೊಪ್ಕೊಳ್ಳದೆ ಆಸಕ್ತಿ ಮೂಡಿಸ್ಕೊಂಡು ಮುಂದುವರೆದ. ಪಣಿಸಾದ್ರೆಯ ಯಾವತ್ತೊಂದು ಕೆಲಸ ಭಾರ ಅನ್ನಿಸ್ಕೊಳ್ಳದಲೇ ಕರ್ತವ್ಯ ಆಗುತ್ತೋ ಅದರ ಪ್ರತಿಫಲ ಸಂತೃಪ್ತಿ ಕೊಟ್ಟೆ ಕೊಡುತ್ತೆ. ತುಂಬ ದಿನಗಳ ನಂತರ ನಮ್ಮ ಹೀರೋ ಮುಖದ ಮೇಲೆ ಒಂದು ವಿಶಾಲವಾದ ನಗು ಇತ್ತು, ಮನಸ್ಸಿನಲ್ಲಿ ನೆಮ್ಮದಿ ಇತ್ತು. ಆ ಖುಷಿಯಲ್ಲಿ ಅವನ ಗೆಳೆಯರ ಬಳಗವೂ ಭಾಗಿಯಾಯಿತು. ಗೆಳೆತನ, ಒಡನಾಟ, ಒಲವು, ಸುಖ ದುಃಖ, ನೋವು ಇವೆಲ್ಲ ಒಂದು ಸಾರ್ಥಕ ಜೀವನಕ್ಕೆ ಮೂಲ ಪದಾರ್ಥಗಳು. ಇವಿಲ್ಲದೆ ರುಚಿ ಇಲ್ಲ. ಫೇಲ್ಯೂರ್ ಇಸ್ ನಾಟ್ ಫೇಟಲ್, ಸಕ್ಸಸ್ ಇಸ್ ನಾಟ್ ಫೈನಲ್, ಇಟ್ ಈಸ್ ದ ಕರೇಜ್ ಟು ಕಂಟಿನ್ಯೂ ದಟ್ ಕೌಂಟ್ಸ್. ಇದು ನಮ್ಮ ಮಹಾವಿಶ್ವವಿದ್ಯಾಲಯ ನಮ್ಮ ಹೀರೋಗೆ ಕಲಿಸ್ಕೊಟ್ಟ ಪಾಠ. ಇದೇ ಥರ ಇಲ್ಲಿ ಸಾವಿರಾರು ಜನ ಹುಡುಗರು ಪ್ರತಿ ವರ್ಷ ಬಂದು ಸೇರ್ತಾರೆ, ಆದರೆ ಬಂದಂತೆ ಯಾರೂ ವಾಪಸ್ ಹೋಗಿಲ್ಲ. ಇಲ್ಲಿಂದ ಒಂದು ಅಮೂಲ್ಯವಾದ ಪಾಠವನ್ನು ಕಲಿತು ವಿದಾಯ ಹೊಂದ್ತಾರೆ. ಅದು ನಾನಾಗಲಿ ನೀವಾಗಲಿ, ಇದು ನಾನ್ ಕಂಡ ಮಲ್ನಾಡ್. ದಮ್ದಾರೆ 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 ದಮ್ದಾ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ 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 ದಮ್ದಾರೆ 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 ದಮ್.